ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಅರಿಯನ ಕನ್ನಡ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಹೈದ ಅರಿಯನ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಮಾಹಿತಿ ಕೊಡ್ತಿದ್ದೀನಿ. ಏನಪ್ಪಾ ಅಂದರೆ, ಅರಣ್ಯ ಮತ್ತು ಕೃಷಿ ಇಲಾಖೆ ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ಇದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಆ್ಯಕ್ಟ್ ನಲ್ಲಿ ಗವರ್ಮೆಂಟ್ ಆಫ್ ಕರ್ನಾಟಕ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು. ಇದರಲ್ಲಿ ಅರಣ್ಯ ಮತ್ತು ಕೃಷಿ ಇಲಾಖೆಯಲ್ಲಿ ನೇಮಕಾತಿಗಳು ಕಲಿವೆ, ಸುಮಾರು 189 ಹುದ್ದೆಗಳು ಕಲಿವೆ. ತಂತ್ರಜ್ಞಾನ ಮತ್ತು ಅಸಿಸ್ಟೆಂಟ್ ಹುದ್ದೆಗಳು ಕಲಿವೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಇದಕ್ಕಿಂತ ಮುಂಚೆ ಯಾರು ಹೊಸ ನಮ್ಮ ಚಾನಲ್ ನೋಡ್ತಾ ಇಲ್ಲ, ಹೃದಯ ನಮ್ಮ ಚಾನಲ್ ಕಾಣ್ತಾ ಇದೆಯಲ್ಲ, ರೆಡ್ ಕಲರ್ ಬಟನ್ ಇದನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಆಲ್ ಅಂತ ಬರುತ್ತೆ, ಅದನ್ನು ಆನ್ ಮಾಡ್ಕೊಳ್ಳಿ. ಇದನ್ನ ಯಾವುದೇ ಹೊಸ ವಿಡಿಯೋ ಆಗಲಿ ನಿಮಗೆ ಬೇಗ ಬಂದು ತಲುಪುತ್ತೆ. ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟೆಲಿಗ್ರಾಮು, ಟ್ವಿಟರ್ ಕೂಡ ಫಾಲೋ ಮಾಡಿ. ಅಲ್ಲಿ ಕೂಡ ನಮ್ಮ ಎಲ್ಲ ವಿಡಿಯೋಗಳು ಸಿಗುತ್ತವೆ. ಅದರಲ್ಲಿ ನಮ್ಮ ಕಮೆಂಟ್ ಮಾಡ್ಬೋದು. ಹಾಗೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ನೋಡಿ, ದಯವಿಟ್ಟು ಮನಸ್ಸಿನ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವಾಗ ಆಫೀಸ್ ವೆಬ್ಸೈಟ್ಗೆ ಹೋಗೋಣ. ಇದು ಕರ್ನಾಟಕ ಗವರ್ಮೆಂಟ್ ಆಫೀಸ್ ವೆಬ್ಸೈಟ್ ಆಗಿದೆ, ಗವರ್ಮೆಂಟ್ ಆಫ್ ಕರ್ನಾಟಕ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಅಂತ. ಇದರಲ್ಲಿ ಅರಣ್ಯ ಮತ್ತು ಕೃಷಿ ಇಲಾಖೆ ನೇಮಕಾತಿ ಬಗ್ಗೆ ಮಾಹಿತಿ ಬಂದಿದೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಹಾಗೂ ಇದು ಹೇಗೆ ಅಪ್ಲೈ ಮಾಡೋದು, ಯಾರು ಅಪ್ಲೈ ಮಾಡ್ಬೇಕಂತ ಹೇಳ್ತೀನಿ. ಫ್ರೆಂಡ್ಸ್, ಇವಾಗ ಮಾಹಿತಿ ಹೋಗೋಣ. ಫ್ರೆಂಡ್ಸ್, ಇದು ಆಫೀಸಿನ ಬಂದಂತ ಪ್ರಕಟಣೆ ಇದೆ. ಕರ್ನಾಟಕ ಸರ್ಕಾರ ಗ್ರಾಮೀಣ ಅಭಿವೃದ್ಧಿ ಆಯ್ತಲ್ಲಿ ಅಂತೇಳಿ ನೀವು ನೋಡ್ತಿರ್ಬೋದು. ಆಫೀಸಿನ ವೆಬ್ಸೈಟ್ ಕೂಡ ಇದೆ, ನರೇಗಾ ಕರ್ನಾಟಕ .gov.in ಅಂತೇಳಿ ಆಫೀಸಿನ ಇಮೇಲ್ ಕೂಡ ಇದೆ. ಏನಪ್ಪ ಅಂದ್ರೆ, ಇಲ್ಲಿ ನೋಡಿ, ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಜಿಲ್ಲೆಗಳಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಕಲಿತಿರ್ತಕ್ಕಂಥ ತಾಂತ್ರಿಕರ ಸಹಾಯಕರು ಅರಣ್ಯ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಸಿಬ್ಬಂದಿಗಳು ನೇಮಕಾತಿ ಮಾಡುವ ಕೊರತೆ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಪೋಸ್ಟ್ ನೇಮ್ ಬಂದ್ಬಿಟ್ಟು ಹುದ್ದೆ ಹೆಸರಿದೆ, ತಾಂತ್ರಿಕ ಸಹಾಯಕರು ಅರಣ್ಯ ವಿಭಾಗ, ಬಿಎಸ್ಸಿ ಫಾರೆಸ್ಟ್ರಿ ಇರಬೇಕು, ಎಂಎಸ್ಸಿ ಫಾರೆಸ್ಟ್ರಿ ಮತ್ತು ಸಂಬಂಧಿಸಿದ ಕಾರ್ಯಕ್ಷೇತ್ರದಲ್ಲಿ ಅನುಭವ ಕೊಟ್ಟಿದ್ದಾರೆ. ವಯೋಮಿತಿ ಬಂದ್ಬಿಟ್ಟು 21 ರಿಂದ 40 ವರ್ಷ, ಮಾಸಿಕ ಸಂಭಾವನೆ ಸ್ಯಾಲರಿ ಬಂದ್ಬಿಟ್ಟು ಸುಮಾರು 24,000 ರೂಪಾಯಿ ಇದೆ. ಪ್ರಮಾಣ ಭತ್ಯೆ ಪ್ರತಿ ಕಿಲೋಮೀಟರ್ಗೆ 5 ರೂಪಾಯಿ ಕೊಟ್ಟಿದ್ದಾರೆ. ಗರಿಷ್ಠ ಮಾಸಿಕ ವೇತನ 15 ಕೊಟ್ಟಿದ್ದಾರೆ. ಮರೆ ತಾಂತ್ರಿಕ ಸಹಾಯಕರು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ, ಬಿಎಸ್ಸಿ ಅಗ್ರಿ, ಬಿಎಸ್ಸಿ ಹಾರ್ಟಿಕಲ್ಚರ್ ಇರಬೇಕು, ಎಂಎಸ್ಸಿ ಅಗ್ರಿ, ಎಂಎಸ್ಸಿ ಹಾರ್ಟಿಕಲ್ಚರ್ ಮತ್ತು ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಅನುಭವ ಎಕ್ಸ್ಪೀರಿಯನ್ಸ್ ಒಳ್ಳೆಯದಾರೆ. ಏಜ್ ಲಿಮಿಟ್ ಬಂದ್ಬಿಟ್ಟು 21 ರಿಂದ 40 ವರ್ಷ ಇದೆ. ಸ್ಯಾಲರಿ ಬಂದ್ಬಿಟ್ಟು 24,000 ರೂಪಾಯಿ ಇದೆ. ಹಾಗೂ ಡೇಟ್ ಬಂದ್ಬಿಟ್ಟು ತಾಂತ್ರಿಕ ಸಹಾಯಕರ ಆಯ್ಕೆ ಹಂತ ಕೊಟ್ಟಿದ್ದಾರೆ, ದಿನಾಂಕ ಕೊಟ್ಟಿದ್ದಾರೆ. ತಾಂತ್ರಿಕ ಸಹಾಯಕರನ್ನು ನೇಮಕಾತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿ ಪತ್ರಿಕಾ ಪ್ರಕಟಣೆ ಹೊರಡಿಸಲು ಕೊನೆಯ ದಿನಾಂಕ 13/2021 ಇದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 25/3/2021 ಇದೆ. ಅರ್ಜಿಗಳು ದಾಖಲಾತಿಗಳ ಪರಿಶೀಲನೆ ನಡೆಸುವುದು ಮತ್ತು ನಿಗದಿತ ಮಾನದಂಡಗಳಂತೆ ತಾತ್ಕಾಲಿಕ ಮೆರಿಟ್ ಪಟ್ಟಿ ತಯಾರಿಸಿ ಪ್ರಕಟಿಸುವುದು 33/2021 ಇದೆ. ತಾತ್ಕಾಲಿಕ ಮೆರಿಟ್ ಪಟ್ಟಿ ಸಲ್ಲಿಸಲು ಕೊನೆಯ ದಿನಾಂಕ 6/4/2021 ಇದೆ. ಅಂತಿಮ ಪಟ್ಟಿ ಪ್ರಕಟಿಸುವುದು 7/4/2021 ಇದೆ. ಆಯ್ಕೆಯಾದ ಅಭ್ಯರ್ಥಿಗಳನ್ನು ಹೊರಗುತ್ತಿಗೆ ಮಾನವ ಸಂಪನ್ಮೂಲ ಸಂಸ್ಥೆಯ ಮೂಲಕ ಸೇವೆ ಪಡೆಯುವುದು 10/4/2021 ಇದೆ. ಫ್ರೆಂಡ್ಸ್, ಇದು ಉದ್ಯೋಗ ಬಂದ್ಬಿಟ್ಟು ಹೊರಗುತ್ತಿಗೆ ಆಧಾರದ ಮೇಲೆ ಇದೆ. ಇಂಟ್ರೆಸ್ಟ್ ಇದ್ದರೂ ಅಪ್ಲೈ ಮಾಡಬಹುದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ತಾಂತ್ರಿಕ ಸಹಾಯಕರು ಅರಣ್ಯ ಕೃಷಿ ತೋಟಗಾರಿಕೆ ಅಭಿವೃದ್ಧಿಗಳನ್ನು ಹೊರಗುತ್ತಿಗೆ ಆಧಾರದ ಸೇವೆಗೆ ಪಡೆಯಲು ಮಂಜೂರಾತಿ ನೀಡಲಾಗಿತ್ತು. ಆದರೆ ಜಿಲ್ಲೆಗಳಿಗೆ ಮಂಜೂರು ಮಾಡಲಾಗಿರುವ ಹುದ್ದೆಗಳಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿಯಿದ್ದು ಇದರಿಂದ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕೆ ಅಡಚಣೆಯಾಗಿರುತ್ತದೆ. ಆದ್ದರಿಂದ ಮಂಜೂರಾದ ಹುದ್ದೆಗಳ ಪೈಕಿ ಖಾಲಿ ಇರುವ ತಾಂತ್ರಿಕ ಸಹಾಯಕರು ಅರಣ್ಯ ಕೃಷಿ ತೋಟಗಾರಿಕೆ ಹುದ್ದೆಗಳಿಗೆ ಜಿಲ್ಲಾ ಹಂತದಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ನೇಮಕಾತಿ ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. ಗೊತ್ತಿದ್ದಾರೆ, ನೇಮಕಾತಿಗೆ ಸಂಬಂಧಿಸಿದ ಕೆಳಕಂಡ ಸೂಚನೆಗಳು ನೀಡಲಾಗಿದೆ. ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡಕ್ಕಿರ್ತಾರೆ ಲಿಂಕ್ ಅನ್ನು ಒಂದ್ಸರಿ ಸೆಲೆಕ್ಷನ್ ಮಾಡಿಕೊಳ್ಳಿ. ಹಾಗೂ ಖಾಲಿ ಇರುವ ತಾಂತ್ರಿಕ ಸಹಾಯಕರು ಅರಣ್ಯ ಕೃಷಿ ತೋಟಗಾರಿಕೆ ಹುದ್ದೆಗಳಿಗೆ ಹೊರಗುತ್ತಿಗೆ ಆಧಾರದ ನೇಮಕಾತಿ ಮಾಡಿಕೊಳ್ಳಲು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಪ್ರಕಟಣೆ ಹೊರಡಿಸಿದ್ದು, ನೇಮಕಾತಿ ಪ್ರಕಟಣೆಯನ್ನು ಕನಿಷ್ಠ ಒಂದು ರಾಜ್ಯ ಮಟ್ಟದ ಮತ್ತು ಒಂದು ಜಿಲ್ಲಾ ಮಟ್ಟದ ಪತ್ರಿಕೆಗಳಲ್ಲಿ ಪ್ರಕಟಿಸುವುದು, ತಾಂತ್ರಿಕ ಸಹಾಯಕರ ಅರಣ್ಯ ಕೃಷಿ ತೋಟಗಾರಿಕೆ ಹುದ್ದೆಗಳಿಗೆ ಈ ಕೆಳಗಿನಂತೆ ವಿದ್ಯಾರ್ಥಿ ಎಜುಕೇಶನ್ ಕೊಡುತ್ತಿದೆ ಮತ್ತು ಅರ್ಜಿಗಳನ್ನು ಜಿಲ್ಲಾ ಪಂಚಾಯತಿಯಲ್ಲಿ ಸ್ವೀಕರಿಸುವುದು ಮತ್ತು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಸ್ವೀಕೃತ ನೀಡಲಾಗುವುದು. ಜಿಲ್ಲಾ ಪಂಚಾಯತಿಗಳು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಮ್ಮ ಜಿಲ್ಲೆಗೆ ಸಲ್ಲಿಸಲಾದ ಅರ್ಜಿಗಳ ವಿವರಗಳನ್ನು ಪರಿಶೀಲಿಸಿ ಮೆರಿಟ್ ಆಧಾರದಲ್ಲಿ ಅಭ್ಯರ್ಥಿಗಳನ್ನು ಹೆಚ್ಚು ಅಂಕದಿಂದ ಕಡಿಮೆ ಅಂಕದ ಆಧಾರದಲ್ಲಿ ಪಟ್ಟಿ ತಯಾರಿಸಿಕೊಳ್ಳಲು ತೆಗೆದುಕೊಂಡಿದ್ದಾರೆ. ಅಂದರೆ ಮೆರಿಟ್ ಮೇಲೆ ಇದು ಸಲ್ಲಿಸಲಾಗುತ್ತೆ. ಕನಿಷ್ಠ ವಿದ್ಯಾರ್ಥಿ
ಪದವಿಯಲ್ಲಿ ಅತಿಗುಡಿದರೆ 60 ಅಂಕಗಳು, ಉದಾಹರಣೆಗೆ ಪದವಿಯಲ್ಲಿ ಶೇಕಡ 70 ಅಂಕಗಳನ್ನು ಪಡೆದಲ್ಲಿ ಆ ಅಭ್ಯರ್ಥಿಗೆ 70 × 0.60 = 22 ಅಂಕಗಳು ನೀಡಲಾಗುತ್ತಿದ್ದರೆ ಸ್ನಾತಕೋತ್ತರ ಪದವಿಯವರಿಗೆ 20 ಅಂಕಗಳು, ಉದಾಹರಣೆಗೆ ಸ್ನಾತಕೋತ್ತರ ಪದವಿಯಲ್ಲಿ ಶೇಕಡ 70 ಅಂಕಗಳು ಪಡೆದಿದ್ದಲ್ಲಿ ಆ ಅಭ್ಯರ್ಥಿಗೆ 70 × 0.23 = 14 ಅಂಕಗಳು ನೀಡಲಾಗುತ್ತಿದ್ದರೆ ಸಂಬಂಧಿಸಿದ ಕಾರ್ಯಕ್ಷೇತ್ರದಲ್ಲಿ 36 ತಿಂಗಳು ಅಥವಾ ಅದಕ್ಕಿಂತ ಹೆಚ್ಚಿನ ಕಾರ್ಯಾನುಭವಕ್ಕೆ ಎಕ್ಸ್ಪೀರಿಯನ್ಸ್ಗೆ 20 ಅಂಕಗಳು, ಅಂದರೆ 1 ತಿಂಗಳು ಕಾರ್ಯಾನುಭವಕ್ಕಾಗಿ 0.36 ಅಂಕಗಳು, ಉದಾಹರಣೆ 10 ತಿಂಗಳ ಅನುಭವ ಹೊಂದಿದ್ದಲ್ಲಿ 10 × 0.56 = 5.60 ಅಂಕಗಳು ನೀಡಲಾಗುತ್ತಿದ್ದರೆ ಒಟ್ಟು ಅಂಕಗಳು 100 ಇವೆ. ಮೆರಿಟ್ ಮೇಲಿನಂತೆ ಮೆರಿಟ್ ಪಟ್ಟಿ ತಯಾರಿಸಿ ಜಿಲ್ಲಾ ಪಂಚಾಯತಿಯಲ್ಲಿ ಪ್ರಕಟಿಸಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಕಾಲಾವಕಾಶ ನೀಡುವುದು. ನಂತರ ಅಂತಿಮ ಮೆರಿಟ್ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಜಿಲ್ಲೆಯ ಮಾನವ ಸಂಪನ್ಮೂಲ ಸಂಸ್ಥೆಯ ಮೂಲಕ ಹೊರಗುತ್ತಿಗೆ ಆಧಾರದಲ್ಲಿ ಸೇವೆ ಪಡೆಯಲು ಕ್ರಮವಹಿಸಿದ್ದಾರೆ. ಲಿಂಕಲ್ಲಿ ಕೂಡ ಸರಿಯಾಗಿ ನೋಡಿಕೊಳ್ಳಿ ಅದಕ್ಕಾಗಿ, ಹಾಗೂ ಇಲ್ಲಿ ಯಾವ ಡಿಸ್ಟ್ರಿಕ್ಟ್ ಎಷ್ಟು ಪೋಸ್ಟ್ಗಳಿಂದ ಕೊಟ್ಟಿದ್ದಾರೆ. ಬಾಗಲಕೋಟೆ ನಂಬರ್ ಆಫ್ ಬ್ಲಾಕ್ಸ್ 90, ನಂಬರ್ ಆಫ್ GPS 198, DA ಅಗ್ರಿಕಲ್ಚರ್ 22, ವರ್ಕಿಂಗ್ 12, ವೀಕೆಂಡ್ 10, ಸೆಲೆಕ್ಷನ್ ಆಗಿದ್ದು ಎಲ್ಲಿ ಕೊಟ್ಟಿದ್ದಾರೆ, ಹಾರ್ಟಿಕಲ್ಚರು ಕೊಟ್ಟಿದ್ದಾರೆ, ಡಿಸ್ಟ್ರಿಕ್ಟ್ ವೈಸ್ ಕೊಟ್ಟಿದ್ದಾರೆ, ಬಾಗಲಕೋಟೆ ಬಳ್ಳಾರಿ ಬೆಳಗಾವಿ ಬೆಂಗಳೂರು ರೂರಲ್ ಬೀದರ್ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಚಿತ್ರದುರ್ಗ ದಕ್ಷಿಣ ಕನ್ನಡ ದಾವಣಗೆರೆ ಧಾರವಾಡ ಗದಗ ಹಾಸನ ಹಾವೇರಿ ಕಲಬುರಗಿ ಕೊಡಗು ಕೋಲಾರ ಕೊಪ್ಪಳ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಲ್ಲಿ ಇವಿದು. ಟೋಟಲ್ ಪೋಸ್ಟ್ ಬಂದ್ಬಿಟ್ಟು 226,618, 288, 82, 157, 152, 162, 186, 81 ಇದ್ದೀವಿ. ಇವಾಗ ಖಾಲಿ ಇರ್ತಕ್ಕಂಥ ಹುದ್ದೆಗಳು 189 ಮಾತ್ರ ಇವೆ. ಇನ್ನೊಂದು ಮಾಹಿತಿ ಇದೆ, ಇಲ್ಲಿ ನೋಡಿ ಡಿಪಿಆರ್ ಕರ್ನಾಟಕ ನೇಮಕಾತಿ 189, ಟೋಟಲ್ ಪೋಸ್ಟ್ 189 ಪೋಸ್ಟ್ ಇವೆ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯದಲ್ಲಿ ಆಗಿದ್ದು ಉದ್ಯೋಗ ಸಂಖ್ಯೆ ಬಂದ್ಬಿಟ್ಟು 189, ಉದ್ಯೋಗ ಸಲ ಕರ್ನಾಟಕ ಪೋಸ್ಟ್ ಹೆಸರು ತಾಂತ್ರಿಕ ಸಹಾಯಕರು ಕೊಟ್ಟಿದ್ದಾರೆ. ಖಾಲಿ ಹುದ್ದೆಗಳು ಅನುಮೋದಿತ ಪೋಸ್ಟ್ಗಳು ಕೆಲಸದ ಪೋಸ್ಟ್ಗಳು ಖಾಲಿ ಹುದ್ದೆಗಳಿವೆ. ತಾಂತ್ರಿಕ ಸಹಾಯಕರು ಕೃಷಿ 82 ಪೋಸ್ಟ್ ಇವೆ, ತಾಂತ್ರಿಕ ಸಹಾಯಕರು ತೋಟಗಾರಿಕೆ 62, ತಾಂತ್ರಿಕ ಸಹಾಯಕರು ಅರಣ್ಯ 45 ಪೋಸ್ಟ್ ಇವೆ, ಹಾಗೂ ಅನುಮೋದಿತ ಪೋಸ್ಟ್ಗಳು 358, 257, 226, ಕೆಲಸದ ಪೋಸ್ಟ್ಗಳು 256, 155, 81 ರೀತಿ ಕೊಟ್ಟಿದ್ದಾರೆ. ಆಮೇಲೆ ಎಜುಕೇಷನ್ ಹೇಳಬೇಕಂದ್ರೆ ಯಾವುದೇ ಮಾನ್ಯತೆ ಪಡೆದ ಮಂಡಳಿಯಿಂದ BSc MSc ಮುಗಿಸಿರಬೇಕು, BSc ಅಗ್ರಿ ಫಾರೆಸ್ಟ್ ಆಗಿರ್ಬೇಕಾಗುತ್ತೆ. ಆಮೇಲೆ ಏಜ್ ಲಿಮಿಟ್ ಬಂದ್ಬಿಟ್ಟು 21 ರಿಂದ 40 ವರ್ಷ ಆಗಿರುತ್ತೆ. ಯಾವುದೇ ಅರ್ಜಿ ಶುಲ್ಕವಿಲ್ಲ, ಯಾವುದೇ ರೀತಿ ಅರ್ಜಿ ಶುಲ್ಕವಿಲ್ಲ. ಆಮೇಲೆ ಮೆರಿಟ್ ಪಟ್ಟಿ ಅನುಭವ ಮತ್ತು ಸಂದರ್ಶನ ಆಧಾರದ ಮೇಲೆ ಸೆಲೆಕ್ಷನ್ ಕೊಟ್ಟಿದ್ದಾರೆ. ಆಮೇಲೆ ಅಪ್ಲೈ ಯಾವ ರೀತಿ ಮಾಡ್ಬೇಕಂದ್ರೆ ಈ ವಿಳಾಸಕ್ಕೆ ಅರ್ಜಿ ಕಳಿಸುವ ಬೈ ಪೋಸ್ಟ್ ಮುಖಾಂತರ ಅಪ್ಲಿಕೇಶನ್ ಇದ್ದು ಅಪ್ಲೈ ಮಾಡಿ ಅಪ್ಲೈ ಮಾಡಬೇಕಾಗುತ್ತೆ. ಆಯುಕ್ತರು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ 2ನೇ ಮಹಡಿ 3ನೇ ಹಂತ ಕೊಠಡಿ ಸಂಖ್ಯೆ 219 ಬೆಂಗಳೂರು 560001. ನಿಗದಿತ ರೀತಿಯಲ್ಲಿ ರಿಜಿಸ್ಟರ್ ಪೋಸ್ಟ್ ಮೂಲಕ ಮೂಲಕ 25 ಮಾರ್ಚ್ 2021 ಅದಕ್ಕಿಂತ ಮುಂಚೆ ಮೊದಲು ತಿಳ್ಕೊಳ್ಳುವ ರೀತಿ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ ನೋಡಿ, ಸೆಲೆಕ್ಷನ್ ಲಿಸ್ಟ್ ಎಲ್ಲ ಯಾವ್ಯಾವ ಡೇಟ್ ಏನಾಗುತ್ತೆ ಅದನ್ನು ಕೊಟ್ಟಿದ್ದಾರೆ ನೋಡಿ. ಸರಿ ಹೋಗ್ತಾ ಇದೆ ಫ್ರೆಂಡ್ಸ್, ಇದನ್ನು ಲಿಂಕಲ್ಲಿ ಕೂಡ ಹಾಕಿರ್ತೀನಿ, PDF ಸರಿ ಸರಿ ಚೆಕ್ ಮಾಡಿಕೊಳ್ಳಿ, ಅಪ್ಲೈ ಮಾಡಿಕೊಂಡಿರ್ತೀರ. ಇದು ಆಫೀಷಿಯಲ್ ವೆಬ್ಸೈಟ್ ಇದೆ, ಇದನ್ನು ಲಿಂಕಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಓಕೆ, ಇದೇ ರೀತಿ ಹೊಸ ಹೊಸ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ನೋಡಿದ್ದೀನಿ, ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.